ಡಿಕೆಶಿ ಕರೆ ಕೊಡ್ತಾ ಇದ್ದಂತೆ ಪ್ರತಿಭಟನೆಗೆ ಮುಂದಾಗಿದೆ ಕೈಪಡೆ. ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಕೈ ನಾಯಕರು ಪ್ರೊಟೆಸ್ಟ್ ಮಾಡುವುದಕ್ಕೆ ತೀರ್ಮಾನಿಸಿದ್ದಾರೆ. ಕಾಂಗ್ರೆಸ್ ಭವನದ ಆವರಣದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುವುದಕ್ಕೆ ಅಂತ ಮುಂದಾಗಿದ್ದಾರೆ. ಕೈ ಮುಖಂಡ ಎಸ್ ಮನೋಹರ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಒಂದು ಕಡೆ ಕೈ ನಾಯಕರು ಇನ್ನು ನಿನ್ನೆಯಷ್ಟೇ ಮಂಡ್ಯದಲ್ಲಿ ಹೆಣ್ಣುಮಕ್ಕಳು ಅಂದ್ರೆ ಮಹಿಳೆಯರು ಕೂಡ ಕೈ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಮಾಡೋದನ್ನ ಗಮನಿಸಿದ್ರು. ಇದೀಗ ಡಿ ಕೆ ಶಿವಕುಮಾರ್ ಕರೆ ಕೊಡ್ತಾ ಇದ್ದಂತೆ ಕೈ ನಾಯಕರು ಪ್ರತಿಭಟನೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಭವನದ ಆವರಣದಲ್ಲಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಕೈ ಮುಖಂಡ ಎಸ್ ಮನೋಹರ್ ಅವರ ನೇತೃತ್ವ ಇದೆ ಇದಕ್ಕೆ. ಪ್ರತಿಭಟನೆ ಮೂಲಕ ಎಚ್ ಡಿ ಕೆ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ. ಚುನಾವಣಾ ಆಯೋಗಕ್ಕೂ ದೂರು ಕೊಡುವುದಕ್ಕೆ ಕೆಪಿಸಿಸಿ ಸಿದ್ಧತೆ ಮಾಡಿಕೊಂಡಿದೆ. ಮಧ್ಯಾಹ್ನ 3 ಗಂಟೆಗೆ ದೂರನ್ನ ಸಲ್ಲಿಸುವುದಕ್ಕೆ ಕೆಪಿಸಿಸಿ ನಿಯೋಗ ಅಣಿಯಾಗಿದೆ. ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕೆಪಿಸಿಸಿ ನಿಯೋಗ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೆ ಅಂತ ಅಣಿಯಾಗಿರುವಂತದ್ದು. ಮತ್ತೊಂದು ಕಡೆ ಗಮನಿಸಿದ್ವಿ, ನಿನ್ನೆಯಷ್ಟೇ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಕೂಡ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆ ಏನಿದೆ, ಮಹಿಳೆಯರ ವಿರುದ್ಧವಾಗಿ ಅವರು ಮಾತನಾಡಿರುವಂತಹದ್ದು, ಹೆಣ್ಮಕ್ಳು ದಾರಿ ತಪ್ಪುತ್ತಾ ಇದ್ದಾರೆ ನನ್ನ ತಾಯಿಯಂದಿರು ಕಾಂಗ್ರೆಸ್ನ ಗ್ಯಾರಂಟಿಯಿಂದಾಗಿ ಅನ್ನುವಂತಹ ಏನು ನೋವಾಗುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಅವರು ಕ್ಷಮೆಯಾಚಿಸಬೇಕು ಅನ್ನುವಂತಹದ್ದು ಒಂದು ಪಟ್ಟು. ಮತ್ತೊಂದು ಕಡೆ ರಾಜಕೀಯ ಮುಖಂಡರು ಅಥವಾ ಕಾಂಗ್ರೆಸ್ ಪಕ್ಷ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ. ನೀವು ಗಮನಿಸ್ತಾ ಇರೋದು ದೃಶ್ಯಗಳಲ್ಲಿ ಕೈ ಮುಖಂಡ ಎಸ್ ಮನೋಹರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಭವನದ ಆವರಣದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕರ್ತರ ಪ್ರೊಟೆಸ್ಟ್ ಇದು. ಕುಮಾರಸ್ವಾಮಿ ಅವರ ಫೋಟೋವನ್ನು ಧರಿಸಿರುವಂತಹ ಒಬ್ಬ ವ್ಯಕ್ತಿ ಅಲ್ಲಿ ಬಸ್ಕಿ ಹೊಡಿತಾ ಇರೋ ರೀತಿಯಲ್ಲಿ ಹೊಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಿಳೆಯರು ಪೊರಕೆ ಹಿಡಿದು ಕೈಯಲ್ಲಿ ಅದನ್ನು ದಂಡಿಸ್ತಾ ಇದ್ದಾರೆ. ಬ್ಯಾನರ್ಗಳನ್ನು ಹಿಡಿದಿದ್ದಾರೆ, ಮಾಡಿರುವಂತಹದ್ದು ತಪ್ಪು, ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕರ್ತರಿಗೆ ಕರೆ ಕೊಟ್ಟರು, ಕೂಡಲೇ ಎಲ್ಲರೂ ಕೂಡ ಸಜ್ಜಾಗಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಭವನದ ಆವರಣದಲ್ಲಿ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಹಿರಿಯ ಪ್ರತಿನಿಧಿ ಹನುಮಂತ, ದುರ್ಗದ ನೇರ ಸಂಪರ್ಕದಲ್ಲಿ. ಹನುಮಂತ್, ಒಂದು ಕಡೆ ಕೈ ನಾಯಕರ ಒಂದು ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಂತಹ ಚಿಕ್ಕ ಚಿಕ್ಕ ವಿಚಾರವನ್ನು ಅವರು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಕಳೆದ ವಿಧಾನಸಭಾ ಚುನಾವಣೆ ಎಕ್ಸಾಂಪಲ್ ನಮಗಿಲ್ಲಿ ಅವರ ಗೆಲುವು. ಸೊ ಈ ಬಾರಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಲ್ಲಿ ಒಕ್ಕಲಿಗ ನಾಯಕತ್ವವನ್ನು ಅಥವಾ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಹೊರಡ್ತಾ ಇದ್ದವರು ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಏನಾಗ್ತಾ ಇದೆ ಅಲ್ಲಿ ಸ್ಥಳದಿಂದ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಪ್ರತಿಭಾ, ಕಾಂಗ್ರೆಸ್ಗೆ ಈಗ ಬಯಸದೇ ಬಂದ ಭಾಗ್ಯದ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆಯನ್ನು ಬಳಸ್ಕೊಳ್ತಾರಂಥದ್ದು ರಾಜಕೀಯವಾಗಿ ಬಹಳ ದೊಡ್ಡ ಅಸ್ತ್ರವಾಗಿ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಇದು ಒಂದು ಕಡೆಗೆ ರಾಜಕೀಯದ ಲೆಕ್ಕಾಚಾರದ ಒಂದು ಕಡೆಗಾದರೆ, ಮತ್ತೊಂದು ಕಡೆಗೆ ಈಗ ವೈಯಕ್ತಿಕವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ನಡುವೆ ವೈಯಕ್ತಿಕ ಜಿದ್ದಾಜಿದ್ದಿಗೂ ಕೂಡ ಈ ವಾಗ್ಯುದ್ಧ ಕಾರಣವಾಗ್ತಾರಂಥದ್ದು. ಆ ಕಾರಣಕ್ಕಾಗಿ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜೂಮ್ ಮೀಟಿಂಗನ್ನು ಕರೆದು ರಾಜ್ಯಾದ್ಯಂತ ಪ್ರತಿ ಬೂತಿನ ಮಟ್ಟಕ್ಕೂ ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಆ ಹೇಳಿಕೆಯ ಸಂದೇಶ ಹೋಗಬೇಕು, ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಂಡೊಯ್ಯಬೇಕು ಅನ್ನೋಂಥ ಕರೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಾರೆ. ಅದರ ಭಾಗವಾಗಿ ಇವತ್ತು ಕಾಂಗ್ರೆಸ್ ಭವನದ ಆವರಣದಲ್ಲೂ ಕೂಡ ಕಾಂಗ್ರೆಸ್ ಮುಖಂಡ ಮನೋಹರ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಪ್ರತಿಭಟನೆಯಲ್ಲೂ ಕೂಡ ಮಹಿಳೆಯರು ಕೂಡ ತಮ್ಮ ಆಕ್ರೋಶವನ್ನು ಪೊರಕೆಯಲ್ಲಿ ಕುಮಾರಸ್ವಾಮಿ ಅವರ ಭಾವಚಿತ್ರಕ್ಕೆ ಪೊರಕೆಯಲ್ಲಿ ಒಡೆಯುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಇದು ಒಂದು ಕಡೆಗೆ ಪ್ರತಿಭಟನೆಗಳು ಒಂದು ಕಡೆಗೆ ರಾಜ್ಯಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆಗಳು ಕಾಂಗ್ರೆಸ್ ಈಗ ಶುರು ಮಾಡಿದೆ. ಮತ್ತೊಂದು ಕಡೆಗೆ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಡೋದ್ರ ಮೂಲಕ ಮಹಿಳಾ ಆಯೋಗವೂ ಕೂಡ ಸುಮುಟ್ಟದ ಕೇಸನ್ನು ದಾಖಲು ಮಾಡಿಕೊಳ್ಳುವ ಮೂಲಕ ಇದನ್ನು ಬಹುದೊಡ್ಡ ಅಸ್ತ್ರವಾಗಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಏನು ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಆ ಅಪಮಾದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಮಹಿಳೆಯರಿಗೆ ಸಹಾಯಕಾರಿಯಾಗಿದೆ, ಮಹಿಳೆಯರನ್ನ ಗೌರವಿಸುತ್ತೆ ಅನ್ನೋಂಥ ಸಂದೇಶವನ್ನು ಕೊಡೋದ್ರ ಜೊತೆಗೆ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋಕ್ಕೆ ಕಾಂಗ್ರೆಸ್ಸಿಗೆ ಅನೇಕ ರೀತಿಯ ಒಂದು ಪ್ರಯೋಗಗಳನ್ನು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.